ಗಿಡಮರವೆಲ್ಲವಾ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಗಿಡಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಗಿಡಮರವೆಲ್ಲವ ಲೇಖನಿ ಮಾಡಿ ಶಾಹಿಯನು ಮಾಡಿ ಸಮುದ್ರವನು ಭೂಮ್ಯಾಕಾಶವ ಕಾಗದ ಮಾಡಿ ಭೂಮ್ಯಾಕಾಶವ ಕಾಗದ ಮಾಡಿ ಬರೆಯಲು ತಂದೆಯ ಮಹಿಮೆ ಶಾಹಿಯನು ಮಾಡಿ ಸಮುದ್ರವನು ಈ ಲೋಕದೊಳು ಇರುತ್ತಿಯ ಆತ್ಮರು ನಿನ್ನಯ ಶ್ರೇಷ್ಠ ಚರಿತ್ರೆಯನು ಓ ಬ್ರಹ್ಮ ಬಾಬಾ ಎಂದು ಬಣ್ಣಿಸಲ ಸಾಧ್ಯವು ಬರೆಯಲು ತ
शुंभ शुंभ गर्जने प्रचंड मुंड खंडने बनेरने प्रकाशने भजामि विंध्य वासने त्रिशूल मुंड धारने धरा विघात हरने गहे गहे निवासने भजामि विंध्य वासने दरिद्र दुख हारने सदा विभूति कारने वियोग शोक हारने भजामि विंध्य वासने लसत सुलोल लोचनम लतासनम वरपदम कपाल शूल धारने भजामि विंध्य वासने शिवा शिवा प्रदायने वरा वराना नाम शुभम भजामि विंध्य वासने कपीन्द्र जामने प्रदाम त्रिधा स्वरूप धारणे जले थले निवासने भजामि विंध्य वासने विशिष्ट शिष्ट कारणे विशाल रूप धारणे महोदरे विलासने भजामि विंध्य वासने पुरंदरादि सेविताम पुरादि वंश खंडिताम विशुद्ध बुद्धि कारणे भजामि विंध्य वासने विशुद्ध बुद्धि कारणे भजामि विंध्य वासने विशुद्ध बुद्धि कारणे भजामि भजामि विंध्य वासने भजामि विंध्य वासने भजामि विंध्य वासने भजामि विंध्य वासने
Thank you.
ಶಾಂತಿ. ಇಂದು ಶರನ್ನವರಾತ್ರಿಯ ಐದನೇ ದಿನ. ದೇವಿ ಸ್ಕಂದ ಮಾತಾಳನ್ನ ಋಣ್ಮನದಿಂದ ಪೂಜಿಸಿ ಆರಾಧಿಸುವ ದಿನವಿದಾಗಿದೆ. ನಾನೀ ದಿನ ದೇವಿ ಸ್ಕಂದ ಮಾತೆಯ ಸಮಾನ ಶಿವ ತಂದೆಯ ನೆನಪಿನಲ್ಲಿ ಸ್ಥಿತಳಾಗಿದ್ದೇನೆ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ, ತ್ವಮೇವ ಬಂಧು ಸಖ ತ್ವಮೇವ. ಪಿತಾ ಪರಮಾತ್ಮನ ಪ್ರತಿಯಾಗಿ ಹಾಡಿದ ಈ ಮಹಿಮೆಯ ಹಾಡಿನಂತೆ ಪ್ರಪ್ರಥಮವಾಗಿ ಶಿವ ತಂದೆಯು ಸಮಸ್ತ ಮನುಕುಲಕ್ಕೆ ಮಾತೃವಾತ್ಸಲ್ಯವನ್ನು ನೀಡುತ್ತಾರೆ. ಅದೇ ರೀತಿ ಈ ದಿನ ಸ್ಕಂದ ಮಾತಾ ಜಗನ್ಮಾತೆಯ ಸ್ವಮಾನವನ್ನು ನನ್ನದಾಗಿಸಿಕೊಂಡು ಪಿತಾ ಪರಮಾತ್ಮನ ಪ್ರೇಮದಿಂದ ಸರ್ವ ಮನುಷ್ಯ ಆತ್ಮರನ್ನು ಪರಿವರ್ತನೆ ಮಾಡುವ ಶಿವಶಕ್ತಿ ಸ್ವರೂಪಿ ನಾನಾಗಿದ್ದೇನೆ. ಭಕ್ತಾತ್ಮರನ್ನ ಪೊರೆಯುವ, ಶಿಷ್ಟರನ್ನ ರಕ್ಷಿಸುವ, ಸರ್ವ ಆತ್ಮರಲ್ಲಿ ಪರಮಾತ್ಮನ ಶಕ್ತಿಯನ್ನು ತುಂಬಿ ಆ ಸುರಿ ಶಕ್ತಿಯೊಂದಿಗೆ ಹೋರಾಡುವ ಎಲ್ಲ ದೈವಿ ಶಕ್ತಿಯನ್ನು ತುಂಬುತ್ತಲಿದ್ದೇನೆ. ಸರ್ವ ಭಕ್ತಾತ್ಮರ ದುಃಖ ನೋವು ಹಾಗೂ ಅಶಾಂತಿಯನ್ನ ಶಿವ ತಂದೆಯ ಶಕ್ತಿಯನ್ನ ಪಡೆದು ನನ್ನ ಮಾತೃವಾತ್ಸಲ್ಯದ ಮಡಿಲಿನಲ್ಲಿಟ್ಟು ಸಲಹುತ್ತಲಿದ್ದೇನೆ. ದೇವಿ ಸ್ಕಂದ ಮಾತಾಳ ಸಮಾನ ನಾನು ಶಿವ ತಂದೆಯಿಂದ ಆಯ್ಕೆ ಮಾಡಲ್ಪಟ್ಟ ಶಿವಶಕ್ತಿ ಸ್ವರೂಪಿ ಶಿವ ತಂದೆಯೊಂದಿಗೆ ಈ ಸಾಕಾರಿ ಸೃಷ್ಟಿಯ ಸೇವೆಯನ್ನು ಮಾಡಲು
ಪರಮಧಾಮದಿಂದ ಅವತರಿತಳಾಗಿದ್ದೇನೆ. ಶಿವತಂದೆಯ ಸಮಾನ ಬಹು ಎತ್ತರದ ಸ್ವಮಾನದಲ್ಲಿ ಸ್ಥಿತಳಾಗಿ ಸರ್ವ ಆತ್ಮರನ್ನ ನನ್ನ ಸನ್ಮುಖದಲ್ಲಿರುವಂತೆ ಅನುಭವ ಮಾಡುತ್ತಾ ಆ ಎಲ್ಲ ಆತ್ಮರುಗಳ ಮೇಲೆ ಅಪರಿಮಿತ ಪ್ರೇಮ ಮತ್ತು ಮಮತೆಯನ್ನ ಸಿಂಪಡಿಸುತ್ತಿದ್ದೇನೆ. ನನ್ನ ಮಮತಾಮಯಿ ವಾತ್ಸಲ್ಯದ ಮಳೆಯಲ್ಲಿ ಸರ್ವ ಭಕ್ತಾತ್ಮರುಗಳ ಜನ್ಮ ಜನ್ಮಾಂತರದ ಮಾತೃಪ್ರೇಮದ ದಾಹವು ತೃಪ್ತವಾಗುತ್ತಲಿದೆ. ನಾನು ನಿರಂತರವಾಗಿ ತಂದೆಯ ನೆನಪಿನಲ್ಲಿದ್ದು ಅವರ ಪ್ರೇಮದ ಕಿರಣಗಳನ್ನು ಪಡೆದು ವಿಶ್ವದಾದ್ಯಂತ ಪಸರಿಸುತ್ತಲಿದ್ದೇನೆ. ಸರ್ವ ಮನುಷ್ಯಾತ್ಮರಿಂದ ಅಜ್ಞಾನ ಕಾಲದಲ್ಲಿ ಆದ ಅಜ್ಞಾನದ ವಶದಲ್ಲಿ ಆದ ಎಲ್ಲ ತಪ್ಪುಗಳನ್ನು ಕ್ಷಮಿಸುವಂತೆ ಶಿವತಂದೆಯಿಂದ ಕ್ಷಮಾದಾನವನ್ನು ನೀಡಿಸುತ್ತಲಿದ್ದೇನೆ. ಪಾರಲೌಕಿಕ ತಂದೆಯಿಂದ ವಿಪರೀತ ಬುದ್ಧಿಯಾದ ಎಲ್ಲ ಮಕ್ಕಳನ್ನ ಈಗ ತಂದೆಯೊಂದಿಗೆ ಜೋಡಣೆ ಮಾಡುವ ಸೇತುವೆ ನಾನಾಗಿದ್ದೇನೆ. ನನ್ನ ಮಮತಾಮಯಿ ಸ್ವರೂಪದಿಂದ ವರದಾನಿ ದೃಷ್ಟಿಯನ್ನು ನೀಡಿ ಸರ್ವ ಆತ್ಮರುಗಳನ್ನು ನಿಹರಿಸುತ್ತಲಿದ್ದೇನೆ. ನನ್ನ ಈ ಎರಡು ಕಣ್ಗಳು ಸುಖ ಮತ್ತು ಶಾಂತಿಯ ಕಿರಣಗಳ ಅನುಭೂತಿ ಮಾಡಿಸುವ ಚಮತ್ಕಾರಿಕ ದರ್ಪಣವಾಗಿದೆ. ನನ್ನ ನಯನಗಳಿಂದ ಹೊರಬರುತ್ತಿರುವ ಸುಖ ಮತ್ತು ಶಾಂತಿಯ ಕಿರಣಗಳು ಸಮಸ್ತ ಭಕ್ತಾತ್ಮರುಗಳಿಗೆ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಲಿದೆ. ಅವರಲ್ಲಿ ನೆಮ್ಮದಿ ಹಾಗೂ ಖುಷಿಯ ಅನುಭವವು ಆಗುತ್ತಲಿದೆ. ಸಮಸ್ತ ಮನುಕುಲದ ಎಲ್ಲ ಆತ್ಮರುಗಳ ಕಷ್ಟ ಕಾರ್ಪಣ್ಯಗಳು ಕರ್ಪೂರದಂತೆ ಕರಗಿ ಹೋಗಿದೆ.
ಆ ಎಲ್ಲ ಆತ್ಮರುಗಳಿಗೆ ನನ್ನ ಸತ್ಯ ಸ್ವರೂಪದ ಮೂಲಕ ಶಿವತಂದೆಯ ಸಾಕ್ಷಾತ್ಕಾರವಾಗುತ್ತಲಿದೆ. ಹಾಗೂ ಸರ್ವ ಆತ್ಮರಲ್ಲಿ ಒಂದು ಅಲೌಕಿಕ ದಿವ್ಯ ಶಕ್ತಿಯ ಪ್ರಾಪ್ತಿಯು ಆಗುತ್ತಲಿದೆ. ನಾನು ಮಾತಾ ಸ್ಕಂದದೇವಿಯ ಸಮಾನ. ಚತುರ್ಭುಜಧಾರಿಯಾಗಿದ್ದೇನೆ. ನನ್ನ ಸತೋಪ್ರಧಾನ ಸ್ಥಿತಿಯಲ್ಲಿ ಸದಾ ಸ್ಥಿತಳಾಗಿರುತ್ತೇನೆ. ಆತ್ಮದ ಏಳು ದಿವ್ಯ ಗುಣಗಳ ಅನುಭೂತಿಯಲ್ಲಿ ತಲ್ಲೀನನಾಗಿದ್ದೇನೆ. ನಾನು ಇಷ್ಟದೇವಿ ಸ್ವರೂಪ. ಕಷ್ಟ ನಿವಾರಕಳಾಗಿದ್ದೇನೆ. ಚತುರ್ಭುಜಧಾರಿ ಸದಾ ಶಿವತಂದೆಯ ಬಲಭುಜಳಾಗಿದ್ದೇನೆ. ಕಮಲಾಧಾರಿ ಕಮಲದ ಪುಷ್ಪದ ಸಮಾನ. ಈ ಜಗತ್ತಿನಿಂದ ಭಿನ್ನ ಒಬ್ಬ ತಂದೆಯ ಪ್ರೀತಿಗೆ ಪಾತ್ರಳಾಗಿದ್ದೇನೆ. ನಾನು ಮಮತಾಮಯಿ ಸ್ವರೂಪಿ, ಮಾತೃಸ್ವರೂಪಿ, ಜಗಜ್ಜನನಿಯ ಸ್ವರೂಪಿಯಾಗಿದ್ದೇನೆ. ಸದಾ ವರದಾನಿ ದೃಷ್ಟಿ, ವರದಾನಿ ವೃತ್ತಿ, ವರದಾನಿ ಕೃತಿಯ ಮೂಲಕ ವರದಾನಿ ಜೀವನದ ಅನುಭವ ಮಾಡುತ್ತಲಿದ್ದೇನೆ. ಶಿವ ತಂದೆಯಿಂದ ಆಯ್ಕೆ ಮಾಡಲ್ಪಟ್ಟ ಶಿವಶಕ್ತಿ ಸ್ವರೂಪಿಯಾದ ನಾನು ವಿಶ್ವ ಕಲ್ಯಾಣಿಯಾಗಿದ್ದೇನೆ. ಕಲ್ಯಾಣಕಾರಿ ಡ್ರಾಮಾದ ಸ್ಮೃತಿಯಿಂದ ಕಲ್ಯಾಣಕಾರಿ ತಂದೆಯ ಒಡಗೂಡಿ ಸರ್ವರ ಕಲ್ಯಾಣದ ಕಾರ್ಯದಲ್ಲಿ ನಿರತಳಾಗಿದ್ದೇನೆ. ಮಹಾದಾನಿ ಮಹಾಜ್ಞಾನಿಯಾಗಿದ್ದೇನೆ. ಸತ್ಯಜ್ಞಾನದ ಬ್ರಹ್ಮಜ್ಞಾನದ ಆಧಾರದಿಂದ ಮನಸ್ಸ ಮಹಾದಾನಿಯಾಗಿ ನಿರಂತರವಾಗಿ ಸರ್ವರ ಪ್ರತಿ ಹೃದಯಾಂತರಾಳದಿಂದ
ಆಶೀರ್ವಾದವನ್ನು ಹೊರಡಿಸುತ್ತಲಿದ್ದೇನೆ. ನನ್ನೊಳಗಿಂದ ಹೊರಟ ಆಶೀರ್ವಾದದ ಧ್ವನಿಯು ವಿಶ್ವದ ಸಮಸ್ತ ಆತ್ಮರುಗಳನ್ನು ಪೋಷಿಸುತ್ತಲಿದೆ. ಸಿಂಹವಾಹಿನಿ ನನ್ನ ನಿರ್ಭಯ ಸ್ವರೂಪದ ಪ್ರತೀಕವಿದಾಗಿದೆ. ಸ್ವಯಂ ಸರ್ವಶಕ್ತಿವಂತ ತನ್ನ ಸಹಸ್ರ ಭುಜಗಳ ಸಹಿತವಾಗಿ ನನ್ನ ರಕ್ಷಾ ಕವಚವನ್ನ ನಿರ್ಮಿಸಿದ್ದಾರೆ. ಅವರ ರಕ್ಷಾ ಕವಚದಲ್ಲಿ ಸದಾ ಸುರಕ್ಷಿತಳಾಗಿರುವ ನಾನು ಯಾವುದೇ ಪರಿಸ್ಥಿತಿ ರೂಪಿ ಸಿಂಹಕ್ಕೆ ಭಯಪಡದೆ ಅವುಗಳ ಮೇಲೆ ಸವಾರಿ ಮಾಡುವ ಶೇರಾವಾಲಿಯಾಗಿದ್ದೇನೆ. ನಾನು ಸದಾ ಸರ್ವ ಆತ್ಮರುಗಳನ್ನು ಆತ್ಮೀಕ ತಂದೆಯ ಮಮತೆ ವಾತ್ಸಲ್ಯದಲ್ಲಿ ಬಂಧಿಸುವ ಹಾಗೂ ವಿನಾಶಿ ಸಂಬಂಧದಿಂದ ಸರ್ವ ಆತ್ಮರುಗಳನ್ನು ಬಿಡುಗಡೆ ಮಾಡುವ ಅವಿನಾಶಿ ತಂದೆಯೊಂದಿಗೆ ಅವಿನಾಶಿ ಸಂಬಂಧವನ್ನು ಜೋಡಿಸಿಕೊಡುವ ಸದಾ ಮುಕ್ತ ಜೀವನ್ಮುಕ್ತ ಆತ್ಮನಾಗಿದ್ದೇನೆ. ಸೃಷ್ಟಿಯ ಅಂತಿಮ ಸಮಯದಲ್ಲಿ ಬಹುದೂರದಿಂದ ಆಗಮಿಸಿರುವ ತಂದೆಯ ಪರಿಚಯ ಹಾಗೂ ಅವರನ್ನು ತಲುಪುವ ಮಾರ್ಗವನ್ನು ಹೇಳುವ ನಾನು ಮಾರ್ಗದರ್ಶಕಿ. ಮಾಸ್ಟರ್ ಗೈಡ್ ಆಗಿದ್ದೇನೆ. ಸದಾ ಸ್ವಸ್ಥಿತಿಯಲ್ಲಿದ್ದು ಪರಿಸ್ಥಿತಿಗಳನ್ನು ದೂರ ಸರಿಸುವ ಸ್ವಮಾನಧಾರಿಯಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತ ಎಂಬ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತಳಾಗಿ ಎಲ್ಲ ಶಕ್ತಿಗಳ ಕಿರಣಗಳನ್ನು ವಿಶ್ವದ ದಶ ದಿಕ್ಕುಗಳಿಗೆ ಹರಡಿಸುತ್ತಾ ಸರ್ವ ಸಂಕಟವನ್ನು ಸಮಾಪ್ತಿ ಮಾಡುವಂತಹ ಸ್ಕಂದಮಾತಾ ಸ್ವರೂಪಿಯಾಗಿದ್ದೇನೆ. ಈಗ ನಾನು ನನ್ನ ಸರ್ವಶ್ರೇಷ್ಠ ಸ್ವರೂಪದಲ್ಲಿ ಸ್ಥಿತಳಾಗಿ ನಿರಂತರ ಶ್ರೇಷ್ಠ ಸಂಕಲ್ಪಗಳ ಶ್ರೇಷ್ಠ ಪ್ರಕಂಪನಗಳನ್ನು
ವಿಶ್ವದಾದ್ಯಂತ ಹರಡಿಸುತ್ತಲಿದ್ದೇನೆ. ನಿರಂತರವಾಗಿ ತಂದೆಯೊಂದಿಗೆ ಮನಸ್ಸು ಬುದ್ಧಿಯನ್ನು ಜೋಡಿಸಿಕೊಂಡು ತದೇಕ ಚಿತ್ತದಿಂದ ಒಬ್ಬ ತಂದೆಯ ಅಜಪಾಜಪದಲ್ಲಿ ಅಪರಿಮಿತ ಶಕ್ತಿಯ ಅನುಭವ ಮಾಡುತ್ತಲಿದ್ದೇನೆ. ತಂದೆಯ ನೆನಪಿನ ಒಂದೊಂದು ಕ್ಷಣ ಒಂದೊಂದು ಜನ್ಮಗಳಿಗಾಗುವಷ್ಟು ಶಕ್ತಿಯನ್ನು ನನ್ನೊಳಗೆ ಉತ್ಪತ್ತಿ ಮಾಡುತ್ತಲಿದೆ. ಆ ಎಲ್ಲ ಶಕ್ತಿಯನ್ನು ಸಮಸ್ತ ವಿಶ್ವದ ಸೇವೆಗಾಗಿ ತೊಡಗಿಸಿದ ನಂತರ ಸರ್ವ ಆತ್ಮರುಗಳಿಂದ ಅನೇಕ ಜನ್ಮಗಳಿಗಾಗುವಷ್ಟು ಆಶೀರ್ವಾದದ ಪ್ರಾಪ್ತಿಯಾಗುತ್ತಲಿದೆ. ಎಷ್ಟು ಅದ್ಭುತವಾದ ಸೇವೆ ಇದಾಗಿದೆ. ತಂದೆಯಿಂದ ಸತತವಾಗಿ ಪಡೆಯುತ್ತಾ ವಿಶ್ವದ ಸಮಸ್ತ ಆತ್ಮಗಳ ತನಕ ತಲುಪಿಸುತ್ತಲಿದ್ದೇನೆ. ತಂದೆಯ ಸರ್ವಶಕ್ತಿಗಳು ಸರ್ವ ಆತ್ಮರ ಸರ್ವ ಮನೋಕಾಮನೆಗಳನ್ನು ಪೂರ್ಣಗೊಳಿಸುತ್ತಲಿದೆ. ನಾನು ಸ್ಕಂದ ಮಾತಾ ದೇವಿಯ ಸಮಾನ ಸ್ವಯಂ ಶಿವ ತಂದೆಯಿಂದ ಆಯ್ಕೆ ಮಾಡಲ್ಪಟ್ಟ ಶಿವಶಕ್ತಿ ಸ್ವರೂಪಿ ಕಂಬೈನ್ಡ್ ಸ್ವರೂಪಧಾರಿಯಾದ ನಾನು ನನ್ನ ಸಾಧಾರಣ ಜನ್ಮ ಕರ್ಮ ವಿಚಾರ ವ್ಯವಹಾರ ಸಂಸ್ಕಾರವನ್ನು ಬಿಟ್ಟು ಅಸಾಧಾರಣ ಕಾರ್ಯಕ್ಕಾಗಿ ಅವತರಿತಳಾಗಿದ್ದೇನೆ ಎಂಬ ಶ್ರೇಷ್ಠ ಸ್ಥಿತಿಯಿಂದ ಸ್ಮೃತಿಯಿಂದ ಕೃತಿಯಿಂದ ನನ್ನ ಜೀವನವನ್ನು ಅಸಾಧಾರಣ ಜೀವನವನ್ನಾಗಿ ಮಾಡಿಕೊಂಡಿದ್ದೇನೆ. ಈ ಶರನ್ನವರಾತ್ರಿಯ ಶ್ರೇಷ್ಠ ಪಾವನ ಸಮಯದಲ್ಲಿ ನನ್ನ ಜೀವನ ಸಂಪೂರ್ಣ ಶ್ರೇಷ್ಠ ಸಂಪೂರ್ಣ ಪಾವನ ಜೀವನವಾಗಿ ಅನೇಕ ಆತ್ಮರುಗಳ ಜೀವನಕ್ಕೆ ಬೆಳಕಾಗಿ ನನ್ನ ಜೀವನದಲ್ಲಿ ಅದ್ಭುತ ಕ್ರಾಂತಿಯಾಗಿ ಆಧ್ಯಾತ್ಮಿಕ ಕ್ರಾಂತಿಯಾಗಿ ನನ್ನ ಮೂರು ಕಾಲವನ್ನು ಪರಿವರ್ತಿಸಲಿದೆ. ಸ್ವಯಂ
ಸ್ವಯಂ ಪರಮ ಪಿತ ಪರಮಾತ್ಮನ ಒಂದು ಸಂಕಲ್ಪದ ಹಿಂದೆ ನನ್ನ ಸಂಪೂರ್ಣ ಜೀವನದ ಪರಿವರ್ತನೆಯಾಗಿದೆ. ಆ ಜಾದೂಗರ ತಂದೆಯ ಆತ್ಮಿಕ ಜಾದು ನನ್ನ ಜೀವನದಲ್ಲಾಗಿದೆ. Thank you.